ಫೋರ್ಸ್ ಮೋಟಾರ್ಸ್ ಕಂಪನಿಯು ತನ್ನ ಹೊಸ ಗೂರ್ಖಾ ಎಸ್ಯುವಿಯನ್ನು 2020 ಆಟೋ ಎಕ್ಸ್ಪೋದಲ್ಲಿ ಅನಾವರಣಗೊಳಿಸಿದೆ. ಈ ಎಸ್ಯುವಿಯನ್ನು ಶೀಘ್ರದಲ್ಲಿಯೇ ಬಿಡುಗಡೆಗೊಳಿಸಲಾಗುವುದು. ಈ ಎಸ್ಯುವಿ ಮಹೀಂದ್ರಾ ಥಾರ್ ಎಸ್ಯುವಿಗೆ ಪೈಪೋಟಿ ನೀಡುತ್ತದೆ. ಹೊಸ ಫೋರ್ಸ್ ಗೂರ್ಖಾ ಎಸ್ಯುವಿಯಲ್ಲಿ ಕ್ರಾಶ್ ಟೆಸ್ಟ್ ಹಾಗೂ ಪೆಡೆಸ್ಟ್ರಿಯನ್ ಸೇಫ್ಟಿ ಮಾನದಂಡಗಳಿಗೆ ಅನುಸಾರವಾಗಿ ಹೊಸ ಚಾಸಿಸ್ ಹಾಗೂ ಬಾಡಿಶೆಲ್ಗಳನ್ನು ಅಳವಡಿಸಲಾಗಿದೆ. ಗೂರ್ಖಾ ಎಸ್ಯುವಿಯ ಎರಡೂ ತುದಿಗಳಲ್ಲಿ ಹೊಸ ಬಂಪರ್ ಹಾಗೂ ಲೈಟ್ ಕ್ಲಸ್ಟರ್ ಗಳನ್ನು ಅಳವಡಿಸಲಾಗಿದೆ. ಇದರ ಜೊತೆಗೆ ಹೊಸ ಗ್ರಿಲ್ ಅನ್ನು ನೀಡಲಾಗಿದೆ. 245x70 ಟ್ಯೂಬ್ಲೆಸ್ ಟೈರ್ ಗಳನ್ನು ಹೊಂದಿರುವ 16-ಇಂಚಿನ ಅಲಾಯ್ ವೀಲ್ ಗಳು ಗೂರ್ಖಾ ಎಸ್ಯುವಿಗೆ ಹೊಸ ಲುಕ್ ನೀಡುತ್ತವೆ. ಕ್ಯಾಬಿನ್ ನೊಳಗಿರುವ ಡ್ಯಾಶ್ ಬೋರ್ಡ್ ನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹೊಂದಿರುವ ಸೆಂಟರ್ ಕನ್ಸೋಲ್ ಹೊಸದರಂತೆ ಕಾಣುತ್ತದೆ. ಹೊಸ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಳವಡಿಸಲಾಗಿದ್ದು ಟ್ಯಾಕೋಮೀಟರ್ ಹಾಗೂ ಸ್ಪೀಡೋಮೀಟರ್ ಮಧ್ಯೆ ಡಿಜಿಟಲ್ MID ಅಳವಡಿಸಲಾಗಿದೆ. ಹೊಸ ಗೂರ್ಖಾ ಎಸ್ಯುವಿಯಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ರೇರ್ ಪಾರ್ಕಿಂಗ್ ಸೆನ್ಸರ್, ಪವರ್ ವಿಂಡೋ, DRL ಬಂದಿರುವ LED ಹೆಡ್ ಲ್ಯಾಂಪ್ ಗಳನ್ನು ನೀಡಲಾಗಿದೆ. ಗೂರ್ಖಾ ಕಾರಿನಲ್ಲಿ 2.6 ಲೀಟರಿನ BS6 ಡೀಸೆಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಎಂಜಿನ್ 90 BHP ಪವರ್ ಉತ್ಪಾದಿಸುತ್ತದೆ. ಮತ್ತಷ್ಟು ಆಟೋಮೊಬೈಲ್ ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.